गुड आफ्टरनून एवरी वन, वेलकम टू इंग्लिश क्लास। टुडे इन दिस क्लास वी विल डिस्कसिंग अबाउट अनदर स्टोरी, नो रूम फॉर जेलसी इन फ्रेंडशिप। नो रूम फॉर जेलसी इन फ्रेंडशिप। फर्स्ट आई विल रीड द टेक्स्ट बुक एंड आफ्टर दैट आई विल एक्सप्लेन द टेक्स्ट बुक। धारा वॉज नॉट ए रिच टाउन बट इट्स पीपल वर हैंड वर्किंग एंड हैप्पी। The happiest, of course, were Masa and Hina, the two childhood friends, loved each other dearly. They had grown up together and though young women now, they continued to wear similar clothes, wear their hair in the same way and share all their secrets. They did everything together so much so that people often mistook them for twins. Dara was not a rich town. Dara, it is one of the town, but it was not a rich town. Dara anuvantaha ondu pattana, it was not a rich town. Adondu ondu ಶ್ರೀಮಂತವಾಗಿರುವಂತಹ ಟೌನ್ ಏನಲ್ಲ, ಅಂದರೆ ತುಂಬ ಸಮೃದ್ಧಿಯಾಗಿರುವಂತಹ, ತುಂಬ ಚೆನ್ನಾಗಿರುವಂತಹ, ಶ್ರೀಮಂತರು ವಾಸ ಮಾಡುವಂತಹ ಆ ಟೌನ್ ಏನ ಅಲ್ಲ. ದಾರಾ ವಾಸ್ ನಾಟ್ ಎ ರಿಚ್ ಟೌನ್, ಅದೊಂದು ರಿಚ್ ಟೌನ್ ಅಲ್ಲ. ಬಟ್ ಇಟ್ಸ್ ಪೀಪಲ್, ಆದರೆ ದಾರಾದಲ್ಲಿರುವಂತಹ ಪೀಪಲ್, ಜನರು, ವರ್ ಹ್ಯಾಂಡ್ ವರ್ಕಿಂಗ್, ಕೈ ಕಸಬು, ಕೈ ಕೆಲಸ, ಹ್ಯಾಂಡ್ ರೈಟಿಂಗ್, ಹ್ಯಾಂಡ್ ವರ್ಕಿಂಗ್, ಸಾರ್ ಹ್ಯಾಂಡ್ ವರ್ಕಿಂಗ್, ಕೈ ಕಸೂತಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂದರೆ ಕೈಯಲ್ಲಿ ಬಟ್ಟೆ ನೇಯೋದು, ಅಂದರೆ ಬಟ್ಟೆಗೆ ಬಟ್ಟೆ ತಯಾರು ಮಾಡೋದು, ಆ ರೀತಿ ಹ್ಯಾಂಡ್ ವರ್ಕನ್ನ ಮಾಡ್ತಾ ಇರ್ತಾರೆ, ಕೈ ಕಸಬನ್ನು, ಕೈ ಕೆಲಸವನ್ನು ಮಾಡ್ತಾ ಇರ್ತಾರೆ. ಬಟ್ ಇಟ್ಸ್ ಪೀಪಲ್ ವರ್ ಹ್ಯಾಂಡ್ ವರ್ಕಿಂಗ್ ಆ್ಯಂಡ್ ಹ್ಯಾಪಿ. ಬುಟ್ಟಿ ತಯಾರು ಮಾಡೋದಾಗಿರ್ಬೋದು, ಅಥವಾ ಪಾಟ್ ಪ್ರಿಪೇರ್ ಮಾಡೋದು, ಪಾಟನ್ನು ಮಡಿಕೆ ತಯಾರು ಮಾಡೋದು, ಈ ರೀತಿ ಹ್ಯಾಂಡ್ ವರ್ಕಿಂಗ ಕೈ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ್ಯಂಡ್ ಹ್ಯಾಪಿ, ಬಟ್ ದೇ ಹ್ಯಾಪಿ, ಆದರೆ ಅವರು ತುಂಬ ಖುಷಿಯಾಗಿರ್ತಾರೆ. ದ ಹ್ಯಾಪಿಯೆಸ್ಟ್, ಆಫ್ ಕೋರ್ಸ್, ಅವ್ರು ತುಂಬ ಖುಷಿಯಾಗಿರ್ತಾರೆ. ಹೌದು, ವರ್ ಮಾಸ ಆ್ಯಂಡ್ ಹೀನಾ, ದ ಹ್ಯಾಪಿಯೆಸ್ಟ್ ಆಫ್ ಕೋರ್ಸ್ ವರ್ ಮಾಸ ಆ್ಯಂಡ್ ಹೀನಾ. ಮಾಸ ಆ್ಯಂಡ್ ಹೀನಾ ದ ಟೂ ಚೈಲ್ಡ್ಹುಡ್ ಫ್ರೆಂಡ್ಸ್ ಲವ್ಡ್ ಈಚ್ ಅದರ್ ಡಿಯರ್ಲಿ. ತುಂಬ ಚೈಲ್ಡ್ಹುಡ್ಡಿಂದ, ಬಾಲ್ಯದಿಂದಲೂ ಅವರಿಬ್ಬರು ಚಿಕ್ಕಂದಿನಿಂದಲೂ ತುಂಬ ಒಳ್ಳೆ ಫ್ರೆಂಡ್ ಆಗಿರ್ತಾರೆ. ಮಾಸ ಆ್ಯಂಡ್ ಹೀನಾ ದೇ ವರ್ ಆಲ್ಸೋ ಲಿವ್ಡ್ ಅಟ್ ದಾರಾ. ದ ಹ್ಯಾಪಿಯೆಸ್ಟ್ ಆಫ್ ಕೋರ್ಸ್ ಇನ್ ವರ್ ಮಾಸ ಆ್ಯಂಡ್ ಹೀನಾ ಆಲ್ಸೋ ವೆರಿ ಹ್ಯಾಪಿಯೆಸ್ಟ್ ಪರ್ಸನ್ಸ್. ದ ಟೂ ಚೈಲ್ಡ್ಹುಡ್ ಫ್ರೆಂಡ್ಸ್ ಲವ್ಡ್ ಈಚ್ ಅದರ್ ಡಿಯರ್ಲಿ. ಇವರಿಬ್ಬರು ಒಬ್ರಿಗೊಬ್ರು ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ, ತುಂಬ ಒಳ್ಳೆ ಫ್ರೆಂಡ್ ಚಿಕ್ಕಂದಿನಿಂದಲೂ. ದ ಟೂ ಚೈಲ್ಡ್ಹುಡ್ ಫ್ರೆಂಡ್ಸ್ ಲವ್ಡ್ ಈಚ್ ಅದರ್ ಡಿಯರ್ಲಿ, ತುಂಬ ಪ್ರೀತಿಯಿಂದ ಒಬ್ರನ್ನೊಬ್ಬರು ಪ್ರೀತಿ ಮಾಡ್ತಾ ಇರ್ತಾರೆ. ದ ಹ್ಯಾಡ್ ಗ್ರೌನ್ ಅಪ್ ಟುಗೆದರ್, ಅವರಿಬ್ಬರು ಒಟ್ಟಿಗೆ ಬೆಳೆದು ದೊಡ್ಡವರಾಗ್ತಾರೆ. ದ ಹ್ಯಾಡ್ ಗ್ರೌನ್ ಅಪ್ ಟುಗೆದರ್, ಇವರಿಬ್ಬರು ಒಟ್ಟಿಗೆ ಬೆಳೆದು ದೊಡ್ಡವರಾದರು. ಆ್ಯಂಡ್ ತೋ ಯಂಗ್ ವುಮ್ಯಾನ್ ನೌ, ಈಗ ಅವರಿಬ್ಬರು ಬೆಳೆದು ದೊಡ್ಡವರಾಗಿ ಯೌವನಸ್ಥ ಯಂಗ್ ವುಮ್ಯಾನ್, ಹೆಂಗಸರುಗಳ ಹಾಗೆ ಆಗಿದ್ದಾರೆ, ಬೆಳೆದು ದೊಡ್ಡವರಾಗಿದ್ದಾರೆ, ಯಂಗ್ ವುಮ್ಯಾನ್ ಆಗಿದ್ದಾರೆ ಈಗ. ನೌ ದೇ ಕಂಟಿನ್ಯೂ ಟು ವೇರ್ ಸಿಮಿಲರ್ ಕ್ಲಾತ್ಸ್, ಮೊದಲು ಚಿಕ್ಕಂದಿನಿಂದ ಅವ್ರು ಹೇಗೆ ಅವಳು ಹಾಕೊಂಡ ರೀತಿ ಬಟ್ಟೆನೆ ಇಬ್ಬರು ಇನ್ನೊಬ್ಳು ಹಾಕ್ಕೊಂಡು ಇಬ್ಬರೂ ಕೂಡ ಅವರು ಒಂದೇ ರೀತಿ ಸಿಮಿಲರ್ ಡ್ರೆಸ್ಸಸ್ಸನ್ನು ವೇರ್ ಮಾಡ್ತಾಯಿದ್ರು. ಹಾಗೆಯೇ ದೇ ಕಂಟಿನ್ಯೂ, ಈಗಲೂ ಕೂಡ ಅವರು ಮುಂದುವರಿಸ್ತಾ ಇದ್ದಾರೆ. ದೇ ಕಂಟಿನ್ಯೂ ಟು ವೇರ್ ಸಿಮಿಲರ್ ಕ್ಲಾತ್ಸ್, ಇಬ್ಬರು ಕೂಡ ಒಂದೇ ರೀತಿ ಬಟ್ಟೆಯನ್ನು ಹಾಕೊಳ್ಳೋದನ್ನು ಈಗಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನೌ ದೇ ತೋ ಯಂಗ್ ವುಮ್ಯಾನ್ ಅಂದರೆ ಅವರಿಬ್ಬರು ಈಗ ಬೆಳೆದು ದೊಡ್ಡವರಾಗಿರುವಂತಹ ಯಂಗ್ ವುಮೆನ್ಸ್, ಹೆಂಗಸರುಗಳು, ಹೆಂಗ್ಸ್ ಅಂದರೆ ಬೆಳೆದು ಗರ್ಲಿಂದ ದೊಡ್ಡ ಹುಡುಗಿಯರಾಗಿದ್ದಾರೆ. ಆದರೂ ಕೂಡ ದೇ ಕಂಟಿನ್ಯೂ ಟು ವೇರ್ ಸಿಮಿಲರ್ ಕ್ಲಾತ್ಸ್, ಇಬ್ಬರೂ ಕೂಡ ಒಂದೇ ರೀತಿ ಬಟ್ಟೆಯನ್ನು ಹಾಕ್ಕೊಳ್ಳೋದನ್ನು ಈಗಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ದೇ ಕಂಟಿನ್ಯೂ ಟು ವೇರ್ ಸಿಮಿಲರ್ ಕ್ಲಾತ್ಸ್ ವೇರ್ ದೇರ್ ಹೇರ್ ಇನ್ ದ ಸೇಮ್ ವೇ, ಹಾಗೆಯೇ ತಲೆ ಬಚ್ಕೊಳ್ಳೋದು ಕೂಡ ಒಂದೇ ರೀತಿ ತಲೆನ ಬಚ್ಕೊಳ್ಳೋದು, ತಲೆಯಲ್ಲಿ ಜಡೆ ಹಾಕಿಸ್ಕೊಳ್ಳೋದು ಇಬ್ಬರು ಕೂಡ ಸೇಮ್
ಸ್ಟೈಲನ್ನೇ ಅವರು ಮಾಡ್ಕೋತಾ ಇದ್ರು. ವೇರ್ ದೇರ್ ಹೇರ್ ಇನ್ ದ ಸೇಮ್ ವೇ ಆ್ಯಂಡ್ ಶೇರ್ ಆಲ್ ದೇರ್ ಸೀಕ್ರೆಟ್ಸ್. ಸೊ ವಾಟ್ ಎವರ್ ಇಟ್ ದೇರ್ ಇಟ್ ಸೀಕ್ರೆಟ್ಸ್, ಸೊ ದೇ ಶೇರ್ ಆಲ್ ದೇರ್ ಸೀಕ್ರೆಟ್ಸ್ ಈಚ್ ಆ್ಯಂಡ್ ಈಚ್ ಅದರ್. ಇಬ್ಬರು ಒಬ್ರಿಗೊಬ್ರು ಏನು ಮಾಡ್ತಾಯಿದ್ರು, ಅವರ ಸೀಕ್ರೆಟ್ಸ್ ಏನಿದೆ, ಅವ್ರ ಮನೇಲಿ ನಡೆದಿದ್ದು, ಇವ್ರ ಮನೇಲಿ ನಡೆದಿದ್ದು, ಇಬ್ಬರು ಕೂಡ ಅವ್ರ ಸೀಕ್ರೆಟ್ಸನ್ನು ಒಬ್ರಿಗೊಬ್ರು ಹೇಳ್ಕೊಳ್ತಾ ಇದ್ರು. ದೇ ಡಿಡ್ ಎವ್ರಿಥಿಂಗ್ ಟುಗೆದರ್. ಅವ್ರು ಯಾವಾಗಲೂ ಒಟ್ಟಿಗೆ ಏನಾದರೂ ಕೆಲಸ ಮಾಡಬೇಕು ಅಂದರೆ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು. ದೇ ಡಿಡ್ ಎವ್ರಿಥಿಂಗ್ ಟುಗೆದರ್, ಇಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು. ಸೋ ಮಚ್ ಸೋ ದಟ್ ಪೀಪಲ್ ಆಫನ್ ಮಿಸ್ಟೋಕ್ ದೆಮ್ ಫಾರ್ ಟ್ವಿನ್ಸ್. ಕೆಲವು ಬಹುತೇಕ ಜನರು ಆಫನ್ ಮಿಸ್ಟೇಕ್ ದೆಮ್ ಫಾರ್ ಟ್ವಿನ್ಸ್. ಅವರಿಬ್ಬರು ಅವಳಿ ಜವಳಿ ಅಂತ ಕೆಲವೊಂದು ಜನರು ಮಿಸ್ಟೇಕ್ ಮಾಡ್ಕೋತಾ ಇದ್ರು. ಮಿಸ್ಟೇಕ್ ಅಂತಂದರೆ ಅದು ಪಾಸ್ಟ್ ಟೆನ್ಸ್. ಆ್ಯಸ್ ಮಚ್ ಆ್ಯಸ್ ಸೋ ದಟ್ ಪೀಪಲ್ ಆಫನ್ ಮಿಸ್ಟೇಕ್, ಆಗಾಗ ಜನರುಗಳೆಲ್ಲ ಮಿಸ್ಟೇಕ್ ಮಾಡ್ಕೋತಾ ಇದ್ರು. ಏನಂತ ದೆಮ್ ಫಾರ್ ಟ್ವಿನ್ಸ್, ಇವರಿಬ್ಬರು ಏನು ಅವಳಿ ಚವಳಿನ ಒಂದೇ ರೀತಿ ಬಟ್ಟೆ ಹಾಕೋತಾರೆ, ಒಂದೇ ರೀತಿ ಹೇರ್ ಸ್ಟೈಲ್ ಮಾಡ್ಕೋತಾರೆ, ಯಾವಾಗಲೂ ಒಟ್ಟಿಗೆ ಇರ್ತಾರೆ. ದೇ ಡಿಡ್ ಎವ್ರಿಥಿಂಗ್ ಟುಗೆದರ್, ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾರೆ. ಸೋ ಮಚ್ ಸೋ ದಟ್ ಪೀಪಲ್ ಹಾಗ ದಟ್ಸ್ ವೈ ಸೋ ಮಚ್ ಸೋ ಪೀಪಲ್ ಸೋ ಮಚ್ ಸೋ ದಟ್ ಪೀಪಲ್ ಆಫನ್ ಮಿಸ್ಟೇಕ್ ದೆಮ್ ಫಾರ್ ಟ್ವಿನ್ಸ್. ಟ್ವಿನ್ಸ್ ಅಂತ ಹೇಳಿ ಅವರು ಮಿಸ್ಟೇಕ್ ಮಾಡ್ಕೋತಾ ಇದ್ರು, ಆದರೆ ಅವರಿಬ್ಬರು ಟ್ವಿನ್ಸ್ ಅಲ್ಲ. ಬಟ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್. ವೆನ್ ದ ಟೈಮ್ ಫಾರ್ ದೇರ್ ಮ್ಯಾರೇಜ್ ಕೇಮ್, ಅವ್ರಿಗೆ ಈಗ ಮದುವೆ ಆಗುವಂತಹ ಒಂದು ಟೈಮ್. ವೆನ್ ದ ಟೈಮ್ ಫಾರ್ ದೇರ್ ಮ್ಯಾರೇಜ್ ಕೇಮ್, ಈಗ ಅವ್ರಿಗೆ ಮದುವೆ ಆಗುವಂತಹ ಸಮಯ ಬಂದಿದೆ. ದೇರ್ ಪೇರೆಂಟ್ಸ್ ಫೌಂಡ್ ದೆಮ್ ಟೂ ಬ್ರದರ್ಸ್, ಅವರ ತಂದೆ ತಾಯಿಗಳು ಇಬ್ಬರು ಅಣ್ಣ ತಮ್ಮಂದಿರಿಗೆನೇ ಇವ್ರನ್ನ ಇಬ್ಬರು ಅಣ್ಣ ತಮ್ಮಂದಿರು ಆಗಿರುವಂತಹ ಮನೆಯನ್ನೇ ಹುಡುಕ್ತಾರೆ. ಅಂದರೆ ಇವರಿಬ್ಬರು ಒಂದೇ ಮನೆಗೆ ಮದುವೆ ಆಗಬೇಕು ಅಂತೇಳಿ ಅಣ್ಣ ತಮ್ಮಂದಿರನ್ನೇ ಸರ್ಚ್ ಮಾಡ್ತಾರೆ. ದೇರ್ ಪೇರೆಂಟ್ಸ್ ಫೌಂಡ್ ದೆಮ್ ಟೂ ಬ್ರದರ್ಸ್, ಇಬ್ಬರು ಅಣ್ಣ ತಮ್ಮಂದಿರನ್ನೇ ಹುಡುಕ್ತಾರೆ. ಸೊ ದಟ್ ದ ಟೂ ಫ್ರೆಂಡ್ಸ್ ಕುಡ್ ಕಂಟಿನ್ಯೂ ಟು ಸ್ಟೇ ಟುಗೆದರ್, ಹಾಗಾಗಿ ಸೊ ದಟ್ ದ ಟೂ ಫ್ರೆಂಡ್ಸ್ ಮಾಸಾ ಆ್ಯಂಡ್ ಹೀನಾ ಫ್ರೆಂಡ್ಸ್ ಕುಡ್ ಕಂಟಿನ್ಯೂ ಟು ಸ್ಟೇ ಟುಗೆದರ್, ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿ ಮುಂದುವರಿಲಿಕ್ಕೆ ಅದು ಒಳ್ಳೆ ಉಪಯೋಗ ಆಯಿತು. ಏಕೆ ಅಂದರೆ ದೇರ್ ಪೇರೆಂಟ್ಸ್ ಫೌಂಡ್ ದೆಮ್, ಅವ್ರಿಗಾಗಿ ಅವ್ರ ಪೇರೆಂಟ್ಸು ಫೌಂಡ್ ದೆಮ್ ಟೂ ಬ್ರದರ್ಸ್, ಇಬ್ಬರು ಅಣ್ಣ ತಮ್ಮಂದ್ರನ್ನೇ ಹುಡುಕಿದ್ದಾರೆ. ಸೊ ದಟ್ ದ ಟೂ ಫ್ರೆಂಡ್ಸ್ ಕುಡ್ ಕಂಟಿನ್ಯೂ ಟು ಸ್ಟೇ ಟುಗೆದರ್ ಹಾಗಾಗಿ ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿ ಮುಂದುವರಿಲಿಕ್ಕೆ ಅದು ಹೆಲ್ಪ್ ಆಯಿತು. ಹೀನಾ ಮ್ಯಾರಿಡ್ ದ ಹೆಂಗರ್ ಬ್ರದರ್ ವೈಲ್ ಮಾಸಾ ಬಿಕೇಮ್ ದ ವೈಫ್ ಆಫ್ ದ ಎಲ್ಡರ್ ಬ್ರದರ್. ಹೀನಾ ಮ್ಯಾರಿಡ್ ದ ಹೆಂಗರ್ ಬ್ರದರ್, ಹೀನಾ ತಮ್ಮನನ್ನು ಮದುವೆ ಅಂದರೆ ಒಂದೇ ಮನೆಗೆ ಮದುವೆ ಆಗ್ತಾರೆ, ಅದರಲ್ಲಿ ಚಿಕ್ಕವರನ್ನು ಹೀನಾ ಮದುವೆ ಆಗ್ತಾಳೆ. ಹೀನಾ ಮ್ಯಾರಿಡ್ ದ ಹೆಂಗರ್ ಬ್ರದರ್ ವೈಲ್, ಹಾಗೆಯೇ ಮಾಸಾ ಬಿಕೇಮ್ ದ ವೈಫ್ ಆಫ್ ದ ಎಲ್ಡರ್ ಬ್ರದರ್, ಅಣ್ಣನನ್ನು ದೊಡ್ಡಣ್ಣನನ್ನು ಇವಳು ಮಾಸಾ ಮದುವೆ ಆಗ್ತಾಳೆ, ಚಿಕ್ಕವನನ್ನು ಹೀನಾ ಮದುವೆ ಆಗ್ತಾಳೆ. ಹೀನಾ ಮ್ಯಾರಿಡ್ ದ ಯಂಗರ್ ಬ್ರದರ್ ವೈಲ್ ಮಾಸಾ ಬಿಕೇಮ್ ದ ವೈಫ್ ಆಫ್ ದ ಎಲ್ಡರ್ ಬ್ರದರ್. ದೇ ಲಿವ್ಡ್ ಇನ್ ದ ಸೇಮ್ ಹೌಸ್. ಇವರಿಬ್ಬರು ಕೂಡ ಒಂದೇ ಮನೆಯಲ್ಲಿ ವಾಸ ಮಾಡುತ್ತಾರೆ. ಆ್ಯಂಡ್ ಶೇರ್ಡ್ ಆಲ್ ದ ಹೌಸ್ ವರ್ಕ್ ಬಿಟ್ವೀನ್ ದೆಮ್ ಸೆಲ್ಫ್, ಅವರು ಒಂದೇ ಮನೆಯಲ್ಲೇ ಇಬ್ಬರು ಇರೋದ್ರಿಂದ ದೇ ಶೇರ್ಡ್ ಆಲ್ ದ ಹೌಸ್ ವರ್ಕ್, ಮನೆ ಕೆಲಸವನ್ನು ಅವರಿಬ್ಬರು ಬಿಟ್ವೀನ್ ದೆಮ್ ಸೆಲ್ಫ್, ಅವರಷ್ಟಕ್ಕೆ ಅವರು ನಾನು ಈ ಕೆಲಸ ಮಾಡ್ತೀನಿ ನೀನು ಆ ಕೆಲಸ ಮಾಡು, ಈ ರೀತಿಯಾಗಿ ಅವರು ಶೇರ್ ಮಾಡಿಕೊಂಡು ಮನೆ ಕೆಲಸವನ್ನು ಮಾಡ್ತಾಯಿದ್ರು. ದೇ ಶೇರ್ಡ್ ಆಲ್ ದ ಹೌಸ್ ವರ್ಕ್ ಬಿಟ್ವೀನ್ ದೆಮ್ ಸೆಲ್ಫ್ಸ್. ಸೊ ದೆನ್ ದ ಟೈಮ್ ಫಾರ್ ದೇರ್ ಮ್ಯಾರೇಜ್ ಕೇಮ್, ಈಗ ಹೀನಾ ಮಾಸಾ ಆ್ಯಂಡ್ ಹೀನಾ ಮ್ಯಾರೇಜ್ ಆಗುವ ಸಮಯ ಬಂದಿದೆ. ದೇರ್ ಪೇರೆಂಟ್ಸ್ ಫೌಂಡ್ ದೆಮ್ ಟೂ ಬ್ರದರ್ಸ್, ಅವರಿಬ್ಬರಿಗೆ ಸರಿ ಹೊಂದುವಂತಹ ಅಣ್ಣ ತಮ್ಮಂದಿರನ್ನೇ ಅವರ ತಂದೆ ತಾಯಿಗಳು ಸರ್ಚ್ ಮಾಡಿದರೆ. ಸೊ ದಟ್ ದ ಟೂ ಫ್ರೆಂಡ್ಸ್ ಕುಡ್ ಕಂಟಿನ್ಯೂ ಟು ಸ್ಟೇ ಟುಗೆದರ್, ಹಾಗಾಗಿ ಅವರಿಬ್ಬರು ಒಟ್ಟಿಗೆ ಅವ್ರ ಫ್ರೆಂಡ್ಸ್ ಆಗಿರೋದನ್ನು ಕಂಟಿನ್ಯೂ ಮಾಡ್ತಾರೆ. ಹೀನಾ ಮ್ಯಾರಿಡ್ ದ ಹೆಂಗರ್ ಬ್ರದರ್ ಆ್ಯಂಡ್ ವೈಲ್ ಮಾಸಾ ಬಿಕೇಮ್ ದ ವೈಫ್ ಆಫ್ ದ ಎಲ್ಡರ್ ಬ್ರದರ್.
They lived in the same house and shared all the housework between themselves. One of